ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ವೀಕ್ಷಕರೇ, ಕ್ರಿಸ್ತನ ಸಭೆ ಎಕ್ಲೇಸಿಯಾ, ದ ಚರ್ಚ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದರ ವಿಷಯವಾಗಿ ನಾವು ಕಳೆದ 7 ಶುಕ್ರವಾರಗಳಿಂದ ಧ್ಯಾನ ಮಾಡ್ತಾ ಬಂದಿದ್ದೇವೆ. ಇವತ್ತು 8ನೇ ದಿವಸ. ಈ ಸಭೆ ಎಂಬುದು ಕ್ರಿಸ್ತನ ಶರೀರ ಎಂಬುದರ ವಿಷಯವಾಗಿ ಕರ್ತನು ನಮಗೆ ಅಥವಾ ಪವಿತ್ರಾತ್ಮ ನಮಗೆ ಎಫೆಸದವರಿಗೆ ಬರೆದ ಪತ್ರಿಕೆಯಿಂದ ಕೆಲವು ವಿಷಯಗಳನ್ನು ಹೇಳುವುದನ್ನು ನಾವು ಮುಂದೆ ನೋಡುವ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಸಂತಿ 17ನೇ ವಚನದಿಂದ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವ ಆತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳ್ಕೊಳ್ಳುವ ಜ್ಞಾನವುಳ್ಳ ಆತ್ಮ ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸ್ತೇನೆ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ, ಅಂದರೆ ಸಭೆಯವರ ಮನೋನೇತ್ರಗಳನ್ನು ಬೆಳಗಿಸಿ, ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದ್ದೆಂಬುದನ್ನು, ದೇವಚಂದ್ರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವೆಂಬುದೆಂಬುದನ್ನು ನಂಬುವರಾದ ನಿಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾಗಿದೆ ಎಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ. ಆತನ ಬಲಾತಿಶಯವು ಎಷ್ಟು ಮಹತ್ವದ್ದೆಂದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ, ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿರಿಸಿಕೊಂಡನು. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲಾದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸನ್ನಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನು ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆಯುಳ್ಳದಾಗಿದೆ. ನೋಡಿ, ಪಾದ ಕೆಳಗೆ ಎಲ್ಲವನ್ನು ಹಾಕಿದ್ದಾನೆ. ಪಾದವು ನಾನು ಕಳೆದ ಸಾರಿ ಹೇಳಿದಂತೆ ಯಾವ ರೀತಿಯಲ್ಲಿ ಭುಜಗಳು ಬಾಹುಗಳು ತಲೆಯೊಂದಿಗೆ ಹೊಂದಿಕೆಯಲ್ಲಿರಬೇಕೋ ಅದೇ ರೀತಿಯಲ್ಲಿ ಆರೋಗ್ಯಕರವಾದಂಥ ಶರೀರಕ್ಕೆ ಪಾದಗಳು ಕೂಡ. ಹಾಗಾದರೆ ಕ್ರಿಸ್ತನ ಶರೀರವೆಂಬ ಆ ದೇಹದ ಭಾಗಗಳಾಗಿರುವಂಥ ಪಾದಗಳ ಕೆಳಗೆ ನೋಡಿ ಅನೇಕ ಸಂಗತಿಗಳನ್ನು ಹಾಕಿದ್ದಾನೆ. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲಾದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸನ್ನಾಗಿ ನೇಮಿಸಿದ್ದಾನೆ. ನೋಡಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿಯೂ ಪವಿತ್ರಾತ್ಮನ ಮೂಲಕವಾಗಿ ಸಭಾ ಐಕ್ಯತೆಯಲ್ಲಿ ಕ್ರಿಸ್ತನ ಸಭೆ ಅಂದರೆ ಏನು ಎಂಬುದಾಗಿ ಈ ಮೂಲಕವಾಗಿ ನಮಗೆ ಸ್ಪಷ್ಟಪಡಿಸುವುದನ್ನು ಗಮನವಾಗಿ ನಾವು ತಿಳ್ಕೊಳ್ಳೋಣ. ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆ ಆತನನ್ನು ನೇಮಿಸಿದ್ದಾನೆ. ಸಭೆಯು ಆತನ ಶರೀರವಾಗಿದೆ. ಎಲ್ಲವನ್ನು ಆತನ ಪಾದ ಕೆಳಗೆ ಹಾಕಿದ್ದಾನೆ. ಸಭೆ ಮತ್ತು ಕ್ರಿಸ್ತನ ಐಕ್ಯತೆಯಲ್ಲಿ ಸಭೆ ಪವಿತ್ರಾತ್ಮನ ಮೂಲಕವಾಗಿ ನಡೆಸಲ್ಪಡುವಾಗ ಎಂಥ ಮಹತ್ವದ ಒಂದು ಸ್ಥಿತಿಯಲ್ಲಿ ಅದು ತೋರಿ ಬರ್ತದೆ ಎಂಬುದನ್ನು, ಅಷ್ಟು ಮಾತ್ರವಲ್ಲ, 3ನೇ ಸಂಧಿಯ 10ನೇ ವಚನದಲ್ಲಿ ಇನ್ನೊಂದು ವಿಶೇಷತೆಯನ್ನು ನಾವು ಕಾಣೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಸಂಧಿ 11ನೇ ವಚನ, ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂದು ಉದ್ದೇಶಿಸಿದನು. ನೋಡಿ, ಇದೊಂದು ವಿಶೇಷವಾದದ್ದು. ಪರಲೋಕದಲ್ಲಿ ಇರುವವರು ಎಲ್ಲರೂ ಅಧಿಕಾರಗಳು ಕರ್ತನಿಂದ ಸ್ಥಾಪಿಸಲ್ಪಟ್ಟವು. ಅವುಗಳಿಗೆ ತಿಳಿಯಬೇಕಾದ ಸಂಗತಿಗಳನ್ನು ಸಭೆಯ ಮೂಲಕವಾಗಿ ತಿಳಿಯಪಡಿಸಲಿಕ್ಕೆ ಇಷ್ಟಪಟ್ಟಿದ್ದಾನೆ. ಪುನಃ ಅದನ್ನು ಓದ್ತೇನೆ, 10 ಮತ್ತು 11ನೇ ವಚನ, ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ, ಅದು ದೇವರ ಸಂಕಲ್ಪ, ಅನಾದಿಕಾಲದಿಂದ
ಆತನು ಮಾಡಿದ್ದಾನೆ. ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕವಾಗಿ ಗೊತ್ತಾಗಬೇಕೆಂದು ಉದ್ದೇಶಿಸಿದ್ದಾನೆ. ಹಾಗಾದರೆ ಪರಲೋಕದಲ್ಲಿರುವಂಥ ಅಧಿಕಾರಗಳು ಮತ್ತು ರಾಜತ್ವಗಳು ಕ್ರೈಸ್ತ ಸಭೆಯ ಮೂಲಕವಾಗಿ ತಿಳ್ಕೊಳ್ಳಬೇಕಾದಂಥ ಸಂಗತಿಗಳು, ಇದು ದೇವರ ಸಂಕಲ್ಪ. ದೇವರ ಸಾನ್ನಿಧ್ಯ ಸೇರುವುದಕ್ಕೆ ನಮಗಿರುವ ಭರವಸೆಯುಳ್ಳ ಧೈರ್ಯವು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ಆತನಲ್ಲಿಯೇ ನಮಗೆ ಉಂಟಾಯಿತು. ನೋಡಿ, ಕ್ರಿಸ್ತ ಯೇಸುವನ್ ಯಾವ ರೀತಿಯಲ್ಲಿ ಸಭೆಯ ಸ್ಥಾನ ಆತನ ಐಕ್ಯದಲ್ಲಿ ಇರುವಂಥದ್ದು. ಪ್ರಿಯರೇ, ಇದು ಬಹಳ ಅಗತ್ಯವಾದ ಒಂದು ವಿಷಯ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಸಂಧಿಯ 24ನೇ ವಚನವನ್ನು ನಾವು ಗಮನಿಸೋಣ. 24ನೇ ವಚನ, ಇದು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಕ್ರಿಸ್ತನ ಸಭೆಯ ಆ ಸ್ವಭಾವವನ್ನು ಕ್ರಿಸ್ತನ ಐಕ್ಯತೆಯಲ್ಲಿ ಹೋಲಿಕೆಯಾಗಿ ಕೊಡಿಸ್ಪಟ್ಟದ್ದು. ಇಲ್ಲಿ ಹೇಳಿದ್ದು ಏನಂದರೆ, ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಮಾದರಿ ಯಾವುದು? ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಈಗ ನೋಡಿ, ಇದು ಹೇಳಿದ್ದು ಅನೇಕ ಸಾರಿ ನಾವು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟು ನಾವು ಅದನ್ನು ಓದುವುದುಂಟು. ಆದರೆ ಉದಾಹರಣೆ ಕೊಟ್ಟದ್ದು ಯಾವುದು? ಕ್ರಿಸ್ತನು ಮತ್ತು ಆತನ ಸಭೆ. ಕ್ರಿಸ್ತನು ಸಭೆ ಎಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಸಭೆಯು ಕ್ರಿಸ್ತನಿಗೆ ಹೇಗೋ, ಅಂದರೆ ಅದರ ಅರ್ಥ ಸ್ವಭಾವ ಸಿದ್ಧವಾಗಿ ಸಭೆಯು ಕ್ರಿಸ್ತನಿಗೆ ಅಧೀನವಾಗಿರಬೇಕು ಎಂಬುದಾಗಿ ಅದು ಹೇಳಲ್ಪಟ್ಟಿದೆ. ಅದಕ್ಕಿಂತಲೂ 32ನೇ ವಚನಕ್ಕೆ ಬರುವಾಗ, ಅವರಿಬ್ಬರು ಒಂದೇ ಶರೀರವಾಗಿರುವಂದು ಬರೆದದೆ. ಯಾಕೆ? ಇದು ಪುರುಷ ಮತ್ತು ಆತನ ಸ್ತ್ರೀ, ಪುರುಷನ ಸ್ತ್ರೀ. ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಬರೆದಿದೆ. ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತಾಡ್ತಾ ಇದ್ದೇನೆ. ಪ್ರಿಯರೇ, ಅನೇಕ ಸಾರಿ ನಾವು ಇದನ್ನು ದಾಂಪತ್ಯ ಜೀವನಕ್ಕೆ ಯಾವ ರೀತಿಯಲ್ಲಿ ದಂಪತಿಗಳು ಅವರ ನಡುವೆ ಪುರುಷನು ತಲೆಯಾಗಿಯೂ ಹೆಂಡತಿಯು ಆತನ ಶರೀರದ ಭಾಗವಾಗಿ ವರ್ತಿಸಬೇಕು ಎಂಬುದಾಗಿ ನಾವು ನೋಡ್ತೇವೆ. ಸರಿ, ಆದರೆ ಇಲ್ಲಿ ಪೌಲನ್ ಹೇಳ್ತಾ ಇದ್ದಾನೆ, ನಾನು ಕ್ರಿಸ್ತನಿಗೂ ಸಭೆಗೆ ಇರುವ ಸಂಬಂಧವನ್ನು ಕುರಿತು ಮಾತಾಡ್ತಾ ಇದ್ದೇನೆ. ಹಾಗಾದರೆ ಭಾಳ ಅಗತ್ಯವಾಗಿ ತಿಳ್ಕೊಳ್ಳೋಣ, ಕ್ರಿಸ್ತನ ಶರೀರ ಎಂಬುದು ಈ ಲೋಕದಲ್ಲಿ ಆತನ ಸಭೆ ಎಂಬುದನ್ನು ನಾವು ಗುರುತಿಸುವುದು ಅಗತ್ಯ. ಈಗ ಕೊಲೊಸೆಯವರಿಗೆ ಬರೆದ ಪತ್ರಿಕೆಗೆ ನಾವು ಬರುವ, ಕೊಲೊಸೆಯವರಿಗೆ ಬರೆದ ಪತ್ರಿಕೆ 1ನೇ ಸಂಧಿ 17ನೇ ವಚನದಿಂದ, ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು, ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು, ಆತನು ಆದಿ ಸಂಭೂತನು, ಎಲ್ಲಾದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗೆ ಮೊದಲು ಎದ್ದು ಬಂದವನು ಆತನೇ. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆ ವಾಸವಾಗಬೇಕೆಂತಲೂ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನುಂಟು ಮಾಡಿಕೊಂಡು ಭೂಪರಲೋಕಗಳಿರುವ ಸಮಸ್ತವನ್ನು ಆತನ ಮೂಲಕವಾಗಿ ತನಗೆ ಸಂಧಾನ ಮಾಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು. ಈಗ ನೋಡಿ, ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು. ನೋಡಿ ಕೆಳಗೆ 21ನೇ ವಚನಕ್ಕೆ ಬರುವಾಗ, ನೀವು ಹಿಂದಿನ ಕಾಲದಲ್ಲಿ ಅನ್ಯರು ದುಷ್ಕೃತ್ಯಗಳು ಮಾಡುವವರಾಗಿ ದ್ವೇಷದ ಮನಸ್ಸುಳ್ಳವರಾಗಿದ್ದರು, ಆತ ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನ ಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿ ನಿರ್ದೋಷಿಗಳನ್ನಾಗಿ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ. ಬಹಳ ಅಗತ್ಯದ ಒಂದು ಪ್ರಜ್ಞೆ ಅಥವಾ ತಿಳುವಳಿಕೆ ಕ್ರಿಸ್ತನ ಸಭೆಯಲ್ಲಿ ದೇವ ಜನರಿಗೆ ಇರತಕ್ಕದ್ದು. ನಾನು ಕ್ರಿಸ್ತನ ಶರೀರದ ಅಂಗವಾಗಿ ಕ್ರಿಸ್ತನ ಐಕ್ಯತೆಯಲ್ಲಿ ಸಭೆಯಲ್ಲಿ ಎಂಥ ಒಂದು ಉನ್ನತ ಸ್ಥಿತಿಗೆ ಕರ್ತ ನನ್ನನ್ನು ಕರೆದಿದ್ದಾನೆ ಎಂಬುದನ್ನು ಇದರ ಮೂಲಕವಾಗಿ ನೀವು ತಿಳಿಯಬೇಕಾದದ್ದು. ತಿಮೊಥಿಗೆ ಬರೆದ 1ನೇ ಪತ್ರಿಕೆಯ 3ನೇ ಸಂಧಿ 15ನೇ ವಚನದಲ್ಲಿ, ಒಂದು ವೇಳೆ ನಾನು ತಡ ಮಾಡಿದರು, ಅಂದರೆ ಪೌಲನು ತಿಮೊಥಿಗೆ ಬರೀತಾ ಇದ್ದಾನೆ, ನಾನು ಬರ್ತೇನೆ ಬೇಗನೆ,
ನಿನ್ನ ಬಳಿಗೆ ಬರ್ತೇನೆಂದ ನಿರೀಕ್ಷೆ ಉಂಟು, ಆದರೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವಸ್ವರೂಪನಾದ ದೇವರ ಸಭೆಯಲ್ಲಿ, ಅಂದರೆ ಸಭೆ ಎಂಬುದು ದೇವರ ಮನೆ, ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಈಗ ಮೊದಲನೇದು ದೇವರ ಮನೆ, ಅಂದರೆ ದೇವರ ಜೀವಸ್ವರೂಪನಾದ ದೇವರ ಸಭೆ, ಮತ್ತು ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ಕ್ರಿಸ್ತನ ಸಭೆ ಎಂಬುದು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಯಾವ ಪಾತ್ರವನ್ನು ವಹಿಸ್ತದೆ, ದೇವರ ದೃಷ್ಟಿಯಲ್ಲಿ ಯಾವ ಕಾರ್ಯವನ್ನು ನೆರವೇರಿಸ್ತದೆ ಎಂಬುದಾಗಿ ದೇವರಾತ್ಮನು ನಮಗೆ ಇಲ್ಲಿ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದ್ದಾನೆ. ಇದನ್ನು ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆಯ 12:17-27 ವಚನ ತನಕ ಧ್ಯಾನಿಸಿದ್ದನ್ನು ನಾವು ಗಮನದಲ್ಲಿರಿಸೋಣ. ಈಗ ಈ ಸಭೆಯ ವಿಷಯದಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯ 4 ಒಂದು ವಿಶೇಷವಾದ ತಿಳುವಳಿಕೆಯನ್ನು ನಾವು ಕ್ರಿಸ್ತನ ಸಭೆಯ ಸಂಬಂಧದಲ್ಲಿ ಗ್ರಹಿಸತಕ್ಕದ್ದು. ಈಗ 4:4 ನಾವು ಓದುವ, ನಾ 3 ಓದಿದರೆ ಬಹಳ ಅಗತ್ಯ. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರಿ. ಅಂದರೆ ಸಭೆಯಲ್ಲಿ ಪವಿತ್ರಾತ್ಮನ ಕಾರ್ಯಗಳು ಆತನ ನಿರ್ದೇಶನದಂತೆ ಮುಂದುವರಿಯುವಾಗ ಕೆಲವು ರೀತಿಯ ನಡವಳಿಗಳು ಸಭೆಯ ವಿಶ್ವಾಸಿಗಳಲ್ಲಿ ಕಂಡುಬರಬೇಕಾದದ್ದು ಇಲ್ಲಿ ತಿಳಿಸಲ್ಪಟ್ಟಿದೆ. 1 ನಾವು ಅದನ್ನು ಧ್ಯಾನಿಸುವ, ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ನೀವು ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸ್ತೇನೆ. ಕ್ರಿಸ್ತನ ಸಭೆ ಎಂಬ ಶರೀರದಲ್ಲಿ ಹೇಗೆ ನಡೆಕೊಳ್ಬೇಕು ಎಂಬುದನ್ನು ಪ್ರಬೋಧಿಸ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದ, ಸಭೆಯಲ್ಲಿ ದೇವಜನರು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದ, ದೀರ್ಘ ಶಾಂತಿ ಎಂಬುದಾಗಿ ಹೇಳಿದೆ, ಅದನ್ನು ದೀರ್ಘ ಸೈರಣೆ ಎಂಬುದಾಗಿ ಕೂಡ ಅರ್ಥ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ದೀರ್ಘ ಶಾಂತಿಯಿಂದ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರಿ. ನೋಡಿ, ಸಹಿಸುವುದಂತ ಹೇಳಿದರೆ ಏನೇ ಒಂದು ವಿಕಟತೆ ಆಗಿದೆ ಅಂತೇಳಿ ಸಹಿಸಬೇಕು ಯಾವಾಗ? ಈಗ ಯೋಚಿಸುವ, ಏನೇ ಒಂದು ಅನ್ಯಾಯ ನನಗೆ ಆಗುವಾಗ ಕ್ಷಮಾಭಾವದಿಂದ ನಾನು ಮುಂದುವರಿಸಬೇಕಾದ್ರೆ ಮೊದಲು ಆ ಅನ್ಯಾಯವನ್ನು, ಆ ಅನ್ಯಾಯದಿಂದಾಗ ನೋವನ್ನು ಸಹಿಸಿಕೊಳ್ಬೇಕು. ಈಗ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರಿ. ಪ್ರೀತಿಯ ವಿಷಯವಾಗಿ ಸಂಕ್ಷಿಪ್ತವಾಗಿ ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆ 12:14 ಸರಿಯಾಗಿ ಓದಿ ಒಂದು ವಾರದ ಪ್ರೋಗ್ರಾಮನ್ನೇ ಅದರಲ್ಲಿ ನಾವು ತೆಗೆದಿದ್ದೇವೆ. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರಿ. ಸಹಿಸಿಕೊಳ್ಳೋದು ಯಾವಾಗ ಅಂತ ಹೇಳಿದರೆ ನೋವಾದಾಗ. ನೋವಾಗದವರಿಗೆ ಸಹಿಸಲಿಕ್ಕೆ ಏನುಂಟು? ಧಾರ್ಮಿಕ ಸಹಿಷ್ಣುತೆ ಅಂತ ಹೇಳ್ತಾರೆ. ಪ್ರಿಯರೇ, ಧಾರ್ಮಿಕ ಸಹಿಷ್ಣುತೆ ಎಂಬುದು ನಮಗೆ ನೋವಾಗುವಂಥ ಪರಿಸ್ಥಿತಿಯಲ್ಲಿ, ನೋವು ಮಾಡಿದಾಗ ನಮಗೆ ನೋವಾಗುವುದು, ಅದರಲ್ಲಿ ನಾವು ಸಹಿಸಿಕೊಳ್ಬೇಕು. ಸಮಾಧಾನ ಎಂಬ ಬಂಧದಿಂದ ಕಟ್ಟಲ್ಪಟ್ಟವರಾಗಿ ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಅಂದರೆ ಸಮಸ್ಯೆಗಳು ವ್ಯಕ್ತಿಗತವಾಗಿ ಆಗಲಿ, ಸಾಮುದಾಯಿಕವಾಗಿ ಆಗಲಿ ನಮಗೆ ಸಂಭವಿಸುವಾಗ ನಮಗೆ ಪವಿತ್ರಾತ್ಮನು ನಮ್ಮ ನಡುವೆ ಪ್ರಸನ್ನನಾಗಿದ್ದಾನೆ ಎಂಬಂಥ ಪ್ರಜ್ಞೆ ನಮಗೆ ಬೇರೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಇದೆಯಾದರೆ ನಾವು ಅದನ್ನು ಮೌನವಾಗಿ ಸೇರಿಸಿಕೊಳ್ತೇವೆ. ಈಗ ನೋಡಿ, ಒಂದು ಕೂಟದಲ್ಲಿ ನಾವು ಸೇರಿ ಬಂದಾಗ ಎಲ್ಲರೂ ಗಮನವನ್ನು ಹರಿಸಿ ಯಾವ ರೀತಿಯ ಡಿಸ್ಟರ್ಬೆನ್ಸ್ ಮಾಡದೆ ಇರುವಾಗ ಒಂದು ಮಗು ಎಲ್ಲಿಯಾದರೂ ತನ್ನ ಕೆಲವು ಸಂಗತಿಗಳನ್ನು ದೊಡ್ಡ ಸ್ವರದಿಂದ ತನ್ನ ತಾಯಿಗೆ ಹೇಳಲಿಕ್ಕೆ ಇಷ್ಟಪಡ್ತದಾದರೆ ಆ ತಾಯಿ ಏನು ಮಾಡ್ತಾಳೆ? ಸುಮ್ಮನೆ ಆ ಮಗುವನ್ನು ಸ್ವಲ್ಪ ಮೌನವಾಗಿರು, ಈಗ ಮಾತಾಡಬಾರ್ದು, ಮಾತಾಡೋ ಸಮಯ ಅಲ್ಲ, ಮೌನ, ನೋಡಿ ಎಲ್ಲರೂ ಕೇಳ್ತಾ ಇದ್ದಾರೆ, ಆ ಪ್ರಜ್ಞೆ ಉಂಟಾಗುವಂತೆ ಮಾಡ್ತದೆ. ಈಗ ಅದೇ ರೀತಿಯಲ್ಲಿ
ನಮ್ಮ ಶರೀರಕ್ಕೆ ಅಥವಾ ನಮ್ಮ ವ್ಯಕ್ತಿತ್ವಕ್ಕೆ ನಮ್ಮ ಆ ಕೆಲವು ಉದ್ದೇಶಗಳಿಗೆ ಏನಾದರೂ ನೋವು ಆಗುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಶರೀರ ಏನು ಮಾಡ್ತದೆ, ಪಕ್ಕನೆ ಉಲ್ಬಣಿಸಿಕೊಳ್ತದೆ. ಒಂದು ತಮಿಳ್ ಭಾಷೆಯಲ್ಲಿ ಒಂದು ಗಾದೆ ಇದೆ, ಕೋಯಿಲ್ ಪೂಣೆ ದೇವನಕ್ಕೆ ಅಂಜಾದು ಅಂತೇಳಿ. ಅಂದರೆ ದೇವಾಲಯದ ಬೆಕ್ಕು ದೇವರಿಗೆ ಭಯಪಡುವುದಿಲ್ಲ ಅಂತೇಳಿ. ಅದರ ಹಿಂದಿನ ಒಂದು ಚಿಂತನೆ ಏನಂತ ಹೇಳಿದರೆ, ಒಂದು ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರಗಳು ನಡೆಯುವಾಗ ಆ ದೇವಸ್ಥಾನದಲ್ಲಿ ದೇವರು ಅಂತೇಳಿ ನಮಿಸಿದಂಥ ಕೆಲವು ಮೂರ್ತಿಗಳು ಅಥವಾ ಕೆಲವು ಸನ್ನಿವೇಶಗಳು ಇರಬಹುದು. ಆದರೆ ಯೋಚಿಸುವ ಪೂಜಾರಿಯ ಬೆಕ್ಕು ಅಲ್ಲಿ ಹತ್ತಿರ ಇದ್ದುಕೊಂಡು ಆ ದೇವರ ಅನಿಸಿಕೊಳ್ಳುವಂಥವರ ಮೂರ್ತಿಯ ಮೇಲೆ ಒಂದು ಜಿರಳೆಯನ್ನು ಕಂಡರೆ ಆ ಪೂಜಾರಿಯಾದರೂ ಮೆಲ್ಲನೆ ಯಾವುದೇ ಒಂದು ಬೀಸಣಿಗೆ ಅಥವಾ ಏನನ್ನು ಹಿಡಿದುಕೊಂಡು ಅದನ್ನು ಸ್ವಲ್ಪ ಓಡಿಸಲಿಕ್ಕೆ ನೋಡಬಹುದು. ಯಾಕೆ, ಆ ಪೂಜಾರಿಗೆ ಅವನು ದೇವರ ಅನಿಸಿಕೊಳ್ಳುವಂಥ ಮೂರ್ತಿಯ ಮೇಲೆ ಒಂದು ಭಕ್ತಿ ಇದೆ. ಅದಕ್ಕಾಗಿ ಅವನು ಭಕ್ತಿಪೂರ್ವಕವಾಗಿ ಆ ಜಿರಳೆಯನ್ನು ನೋಡಿದ ಕೂಡಲೇ ಬೆಕ್ಕಿನಂತೆ ಹಾರುವುದಿಲ್ಲ. ಆದರೆ ಬೆಕ್ಕಿಗೆ ಬುದ್ಧಿ ಉಂಟ? ಬೆಕ್ಕಿಗೆ ಬುದ್ಧಿ ಇಲ್ಲ. ಅದೇನು ಮಾಡ್ತದೆ, ಜಿರಳೆ ನೋಡಿದ ಕೂಡಲೇ ಇಲಿ ನೋಡಿದ ಕೂಡಲೇ ದಪಕ್ಕನೆ ಹಾರ್ತದೆ. ಆದರೆ ಅಲ್ಲಿರುವಂಥ ಪೂಜಾರಿ ಅಥವಾ ಭಕ್ತರು ಯಾರಾದರೂ ಹಾಗೆ ಹಾರ್ತಾರ? ಅದನ್ನು ಸ್ವಲ್ಪ ಶಾಂತ ರೀತಿಯಲ್ಲಿ ಅದನ್ನು ಅಲ್ಲಿಂದ ಓಡಿಸ್ತಾರೆ ಹೊರತು ದೇವರಿಗೆ ಅವಮಾನ ಆಗುವ ರೀತಿಯಲ್ಲಿ ಅವರು ವರ್ತಿಸುವುದಿಲ್ಲ. ಇದು ವಿಗ್ರಹಾರಾಧನೆಗೆ ಸಂಬಂಧಪಟ್ಟ ಉದಾಹರಣೆಯಲ್ಲಿ ಆದರೂ ಸರಿಯೇ. ಯಾಕೆ ಅವರು ಆ ರೀತಿಯಲ್ಲಿ ವರ್ತಿಸುವುದಿಲ್ಲ? ಯಾಕಂದರೆ ಅವರ ಮನಸ್ಸಿನಲ್ಲಿ ಚಿಂತನೆಯಲ್ಲಿ ದೇವರಿಗೆ ಸಂಬಂಧಪಟ್ಟವುಗಳ ಮೇಲೆ ಒಂದು ಭಕ್ತಿ ಉಂಟು. ಆದರೆ ಅದೇ ಭಕ್ತಿ ಪೂಜಾರಿಯ ಬೆಕ್ಕಿಗುಂಟ? ಪ್ರಿಯರೇ, ಕೆಲವರು ಸಭೆಯಲ್ಲಿ ವರ್ತಿಸುವ ರೀತಿ ನೋಡಿದರೆ ಸಣ್ಣ ಪುಟ್ಟ ಕೆಲವು ಸಂಗತಿಗಳನ್ನು ವಿಶ್ಲೇಷಿಸಿ ತನಗಾದಂಥ ನೋವನ್ನು ತನಗಾದಂಥ ಒಂದು ಮಾನಸಿಕ ರಿಜೆಕ್ಷನ್ ಅಥವಾ ತಿರಸ್ಕಾರ ಅದನ್ನು ಅಲ್ಲಿಯ ದೇವರ ಪ್ರಸನ್ನತೆಗಿಂತಲೂ ಹೆಚ್ಚಾಗಿ ಅದನ್ನು ತೋರಿಸಿಕೊಡುವಂಥದ್ದು. ಇದರ ವಿಷಯದಲ್ಲಿ ನಾವು ಬಹಳ ಜಾಗರೂಕರಾಗಿರಬೇಕು. ಪ್ರಿಯರೇ, ಒಂದು ಸಭೆಯ ಐಕ್ಯದಲ್ಲಿ ದೇವರ ಪ್ರಸನ್ನತೆ, ಕರ್ತನಾದ ಯೇಸು ಕ್ರಿಸ್ತನ ರಕ್ತದ ಮೌಲ್ಯ, ಪವಿತ್ರಾತ್ಮನು ದೇವರಾಗಿದ್ದಾನೆ, ನಾವು ಅಯೋಗ್ಯರು, ಆತನೊಂದಿಗೆ ನಾವು ಸದಾಕಾಲ ಸಂಧಾನ ಮಾಡಿಕೊಂಡು ಆತನ ಚಿತ್ತ ಪ್ರಕಾರವಾಗಿ ನಾವು ಈ ಲೋಕದಲ್ಲಿ ನಡೆಯಬೇಕು, ಆತನು ಕರ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬ ಸಂಗತಿಗೆ ಸಂಚಕಾರವಾಗಿದ್ದಾನೆ, ನಾವು ವಿಮೋಚಿಸಲ್ಪಡುವ ದಿನ ತನಕ ನಮ್ಮನ್ನು ಆತನು ಒಂದು ಮುದ್ರೆಯೋಪಾದಿಯಲ್ಲಿ ಕಾಪಾಡ್ತಾನೆ, ಮುದ್ರೆಯನ್ನು ಯಾವ ರೀತಿಯಲ್ಲಿ ಅಯೋಗ್ಯರು ಒಡಿಲಿಕ್ಕೆ ಸಾಧ್ಯವಿಲ್ಲವೋ ಅದೇ ರೀತಿಯಲ್ಲಿ ನಮ್ಮನ್ನು ಅಂಧಕಾರದ ಶಕ್ತಿಗಳು, ಲೋಕದ ಶರೀರಮಯವಾದಂಥ ಶಕ್ತಿಗಳು ನಮ್ಮನ್ನು ಒಡೆಯದಂತೆ ಕಾಪಾಡ್ತಾನೆ ಎಂಬ ಪ್ರಜ್ಞೆ ನಮಗೆ ಇದೆಯಾದರೆ ನಾವು ಬೆಕ್ಕಿನಂತೆ ವರ್ತಿಸುವುದಿಲ್ಲ. ಭಕ್ತಿ ಇರುವಂಥ ಒಬ್ಬ ವ್ಯಕ್ತಿ ತಾನು ಭಕ್ತಿ ಇರುವಂಥ ಸಂಗತಿಗಳ ವಿಷಯವಾಗಿ ಮರ್ಯಾದೆಯಿಂದ ವರ್ತಿಸ್ತಾನೆ. ಆದರೆ ಒಂದು ಬೆಕ್ಕು ಅದಕ್ಕೆ ಭಕ್ತಿ ಇಲ್ಲ, ಅದು ಪ್ರಾಣಿ ಸಹಜವಾಗಿ. ಆದರೆ ಅವನು ನಡೆಯುವ ರೀತಿ, ಪ್ರಿಯರೇ, ಕ್ರಿಸ್ತನ ಸಭೆಯಲ್ಲಿ ಯೇಸು ಕ್ರಿಸ್ತನ ಆ ರಕ್ತದ ಮೌಲ್ಯ, ಆತನ ಶಿಲುಬೆಯ ಮೇಲೆ ನಮಗಾಗಿ ಮಾಡಿದಂಥ ಆ ಪ್ರಾಣಾರ್ಪಣೆ, ಅಹಿಂಸಕವಾದಂಥ ಅನೇಕ ರೀತಿಯ ದಂಡನೆಗಳನ್ನು ನಾವು ಮನುಷ್ಯರಾಗಿ ಆ ತಿರಸ್ಕಾರವನ್ನು ಅನುಭವಿಸಬೇಕಾದನು ದೇವರು ಪಾಪ ಇಲ್ಲದವನು ನಮಗಾಗಿ ನಮ್ಮ ಪರವಾಗಿ ಸಹಿಸಿ ಆತನು ನಮಗೆ ವಿಜ್ಞಾಪನೆ ಮಾಡಿದ್ದಾನೆ. ಅಂಥ ಒಂದು ಸ್ಥಿತಿಗೆ ತಂದೆಯಾದ ದೇವರೇ ಆತನನ್ನು ನಮ್ಮ ಮೇಲಿನ ಪ್ರೀತಿಯಿಂದ ಒಪ್ಪಿಸಿಕೊಟ್ಟಿದ್ದಾನೆ. ಮಾತ್ರವಲ್ಲ, ನಾವು ಅಯೋಗ್ಯರಾಗಿರುವಾಗ ಶರೀರ ಸಂಬಂಧವಾದ ಸಂಗತಿಗಳಿಗೆ ನಾವು ಮಾರು ಹೋದದರಿಂದ ನಾವು ಅಯೋಗ್ಯರಾಗಿರುವಾಗ, ಅಂದರೆ ಜಲಪ್ರಳಯದ ಸಮಯ, ಮನುಷ್ಯನು ಮಾಂಸ ಸ್ವಭಾವದವನೇ ಎಂದ ಕಾರಣದಿಂದ ನನ್ನ ಆತ್ಮವು ಅವರೊಂದಿಗೆ ಸೆಣಸಾಡುವುದಿಲ್ಲ ಎಂಬ ಮಾತುಗಳ ಮೂಲಕವಾಗಿ ಮನುಷ್ಯರ ನಡುವಿನಿಂದ ತೆಗೆಯಲ್ಪಟ್ಟಂಥ ಆ ದೇವರ ಆತ್ಮನು ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ಶ್ರಮೆ ಮತ್ತು ಮರಣದ ಮೂಲಕವಾಗಿ ನಮಗೆ ಕೊಟ್ಟಿದ್ದಾನೆ. ಅಂಥ ಪ್ರಜ್ಞೆ ನಮ್ಮಲ್ಲಿ ಇದೆಯಾದರೆ ಪವಿತ್ರಾತ್ಮ ನಮ್ಮನ್ನು ನಡೆಸುವಾಗ ನಮ್ಮ ನಡುವೆ ಯಾವುದಕ್ಕೆ ಪ್ರಾಧಾನ್ಯತೆ ಸಿಗ್ತದೆ?
ದೇವರಿಗೆ ನಾವು ಪ್ರಾಧಾನ್ಯತೆ ಕೊಡುವುದಾದರೆ ಕರ್ತನಾದ ಯೇಸು ಕ್ರಿಸ್ತನ ಆ ಶರೀರದ ಆ ಬಲಿಯರ್ಪಣೆ, ಆತನು ಮಾಡಿದ ತ್ಯಾಗ, ಆತ ನಮಗೆ ದಯಪಾಲಿದ್ದ ಪವಿತ್ರಾತ್ಮನು, ಆ ದೇವರ ಪ್ರಸನ್ನತೆಗೆ. ಸಭೆ ಎಂಬುದು ಕ್ರಿಸ್ತನ ಶರೀರ, ಅದರ ಮೂಲಕವಾಗಿ ಪವಿತ್ರಾತ್ಮನು ನಮ್ಮೊಳಗೆ ನಮ್ಮ ಶರೀರದಲ್ಲಿ ಕೂಡ ವಾಸಿಸ್ತಾನೆ. ಆದ್ದರಿಂದ ಯಾವುದೇ ಕಾರಣಕ್ಕೆ ನಾವು ಪವಿತ್ರಾತ್ಮನನ್ನು, ತಂದೆಯಾದ ದೇವರನ್ನು ಮಾತ್ರವಲ್ಲ, ನಮಗಾಗಿ ಕಷ್ಟವನ್ನು ಸಹಿಸಿ ಎಲ್ಲ ರೀತಿಯ ನಿಂದೆಗಳಿಗೆ ತನ್ನನ್ನೇ ಒಪ್ಪಿಸಿಕೊಟ್ಟು ನಮಗಾಗಿ ಗಳಿಸಿಕೊಟ್ಟಂಥ ಆ ರಕ್ಷಣೆಯನ್ನು ನಾವು ಮೌಲ್ಯಾಧಿತವಾಗಿ ನಾವು ಪಡ್ಕೊಳ್ಳುವುದಾದರೆ, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರಿ, ಸಮಾಧಾನವೆಂಬ ಬಂಧನೆಯಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ. ಯಾವಾಗ ನಾವು ಉಲ್ಬಣಪಡಿಸ್ತೇವೋ, ಯಾವ ನಾವು ಸಂಗತಿಗಳ ವಿಷಯದಲ್ಲಿ ಹಾರಿ ಬೀಳ್ತೇವೋ, ಆಗ ನಾವು ಇವುಗಳನ್ನು ಲೆಕ್ಕಿಸುವುದಿಲ್ಲ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮವನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ನೀವೆಲ್ಲರೂ ಕರ್ತನು ಒಬ್ಬನೇ, ನಿಮಗೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸೆ ಒಂದೇ, ಸ್ನಾನ ದೀಕ್ಷೆ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ, ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರವಾಗಿ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸವಾಗಿದ್ದಾನೆ. ಆದರೆ ಕ್ರಿಸ್ತನು ನಮ್ಮಲ್ಲಿ ಒಬ್ಬೊಬ್ಬನಿಗೆ ಅನುಗ್ರಹಿಸಿದ ಪ್ರಕಾರವೇ ಅವನವನಿಗೆ ಕೃಪಾವರವು ದೊರಕಿದೆ. ಇದನ್ನು ಕಾಪಾಡಿಕೊಳ್ಳುವುದಕ್ಕೆ ಮುಂದೆ ಕ್ರಿಸ್ತನು ಅದ್ಭುತಮಯವಾಗಿ ಹೇಳಿದ ಒಂದು ವಿಷಯ, ಆತನು ದಾನಗಳನ್ನು ಕೊಟ್ಟು ಪರಲೋಕಕ್ಕೇರಿ ಹೋದಾಗ ನಮಗೆ ಕೊಟ್ಟಂಥ ವರಗಳಲ್ಲಿ ಕೆಲವರನ್ನು ಅಪೋಸ್ತಲರನ್ನಾಗಿಯೂ ಮತ್ತು ಕೆಲವರನ್ನು ಸವಾರ್ಥಿಕರನ್ನಾಗಿಯೂ, ಸಭಾಪಾಲಕರನ್ನಾಗಿಯೂ, ಉಪದೇಶಕರನ್ನಾಗಿಯೂ ನೇಮಿಸಿದ್ದಾನೆ. ದೇವಕುಮಾರನ ವಿಷಯದಲ್ಲಿ ಜ್ಞಾನದಿಂದಲೂ ಉಂಟಾದ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವುದಕ್ಕೋಸ್ಕರ, ಸಭೆಯ ಸೇವೆಗೋಸ್ಕರ, ಕ್ರಿಸ್ತನ ದೇಹವ ಅಭಿವೃದ್ಧಿಯಗೋಸ್ಕರ ಆತನು ಇವರನ್ನು ಅನುಗ್ರಹಿಸಿದ್ದಾನೆ. ನಾವು ಇನ್ನು ಮೇಲೆ ಕೂಸುಗಳಾಗಿರದೆ ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರಾಗಿರಬಾರದು. ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯತೆಯನ್ನು ಹೊಂದುತ್ತಾ ಬರಬೇಕು. ಆತನೇ ಶಿರಸ್ಸು, ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತದೆ. ಪ್ರಿಯರೇ, ಯಾವ ರೀತಿಯಲ್ಲಿ ನಮ್ಮ ಮನೋಭಾವವನ್ನು ಕ್ರಿಸ್ತನ ಐಕ್ಯತೆಯಲ್ಲಿ ನಾವು ಒಗ್ಗೂಡಿಸಿ ಆ ಕರ್ತನ ಸನ್ಮುಖದಲ್ಲಿ ನಮ್ಮ ಜೀವನಗಳನ್ನು ಆತನಿಗೆ ಒಪ್ಪಿಸಿಕೊಟ್ಟವರಾದರೆ, ಮೌಲ್ಯಗಳನ್ನು ತಿಳಿದುಕೊಂಡು ತಮ್ಮ ಜೀವನವನ್ನು ನಡವಳಿಯನ್ನು ಕ್ರಮೀಕರಿಸುವಂಥ ಒಂದು ಅದ್ಭುತಮಯವಾದಂಥ ಆ ದರ್ಶನವನ್ನು ದೇವರಾತ್ಮನು ಅಪೋಸ್ತಲರ ಬೋಧನೆಯ ಮೂಲಕವಾಗಿ ನಮಗೆ ಕಳೆದ 8 ವಾರಗಳಿಂದ ಕೊಟ್ಟಂಥ ಆ ವಾಕ್ಯದ ವಿಷಯದಲ್ಲಿ ಗಂಭೀರತೆಯಿಂದ ಕರ್ತನ ಬಳಿಗೆ ನಮ್ಮನ್ನೇ ನಡೆಸಿಕೊಳ್ಳೋಣ. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ.